ideia, basta ulit na mag-aik, kaya naging takot lang isa, hindi ko na ipag-aik. Hello guys, welcome to Babbangay Log. Undo Godali. Program correct ellarukku start up annu antu banthire. నిక్ల సభా కార్యక్రమం అంతా ఉండునంత నిక్ల లైవ్ అయితే తూపునకులు పోవచ్చు దాదాపండ సభా కార్యక్రమ మధ్య తిడతారు స్టార్టింగ్ ఏ డ్యాన్స్ అంతా ఇప్పుడు జోకులా చేత నిక్ల లైవ్ అయితే పోండా మిస్ అవు నిక్ల మీను దాల దిక్కునంత బోటును భర్త తిడతారు ఎత్తు మళ్ళా మెయిన్ ఇస్తులే గైస్ బోట్ మీత వచ్చింది మీన్ కిట్టుందిల్ల ఇది లైవ్ మొదటి లారీ ఉండు చూడే మహాలక్ష్మి మోటార్స్ అంత అంకొడొంకు బావియల్లి ఇనుకి నోడిదరే నీరిల్ల అవి ఇందు ఈగు వెళ్ళవి హాయ్ హలో
మేరీ క్రిస్మస్. Oh,
ಏನೇಕ ಓಪನ್ ಹೇಳ್ತಾ ಜಸ್ಟ್ ಆಯ್ತು I'm gonna go to the hospital.
Okay.
Todos siete, se cató y se expresan de cómo carean de ser. Se crea, ve que dúsre caen ahí, foto caro madre. Thank you.
Kolik se pe jasno sanjani vidi lagi unkvinan tinsa.
मुगल सुबुर्गेनों तोडियस वेलानी सांस्कृतिक कार्यक्रम प्रारंभ करते लियो भाग्यतिला सर बुर्गेनी तैयार चल रहा हूँ Oh, my God.
Christmas Eve 2021. A warm good evening to all. Priyare, motta modalagi tammellarigu Christmas habbada subhashayagalu. Indu Christmas ಪ್ರಭು ದೇವರು ತಮ್ಮವರೇ ಆದ ಮನುಷ್ಯರೊಂದಿಗೆ ಒಂದಾಗಲು ಮನುಷ್ಯ ಸ್ವರೂಪವನ್ನು ಧರಿಸಿದ ದಿನ. ಈ ಕ್ರಿಸ್ಮಸ್ ನಿಮ್ಮ ಬದುಕಿನಲ್ಲಿ ಸಂತೋಷ, ಪ್ರೀತಿ, ಶಾಂತಿ ತುಂಬಲಿ ಎಂದು ಕೋರುತ್ತಾ ಈ ಸುಂದರ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತಿದ್ದೇವೆ. ಪ್ರಾರ್ಥನೆ ಇಲ್ಲದ ದಿನವು ಆಶೀರ್ವಾದವಿಲ್ಲದ ದಿನ, ಹಾಗೂ ಪ್ರಾರ್ಥನೆ ಇಲ್ಲದ ಜೀವನವು ಶಕ್ತಿ ಇಲ್ಲದ ಜೀವನ. ಇದೀಗ ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದವನ್ನು ಬೇಡೋಣ.
ವಂದನೆಗಳು. ಪ್ರಿಯರೇ, ಇದೀಗ ವೇದಿಯಲ್ಲಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲನೆಯದಾಗಿ ಜಿಂಗಲ್ ಬೆಲ್ಸ್ ಹಾಗೂ ಮೆರವಲ ಡ್ಯಾನ್ಸ್ ಈ ನಿಮ್ಮ ಮುಂದೆ. Thank you.
ಬಹಳ ಕೆಟ್ಟ. ಸಾಂಗಿನೊಂದಿಗೆ ನಮ್ಮ ಮನವನ್ನು ಗೆದ್ದ ಫ್ರೀಡಲ್, ನಿಮಗೆ ಧನ್ಯವಾದಗಳು. ಇದೀಗ ಪ್ರಿಯಾ, ಅಶ್ವಿನಿ, ಗ್ಲೇನಿಶಾ, ವಿನೋಲಾ ಇವರಿಂದ ಗ್ರೂಪ್ ಡ್ಯಾನ್ಸ್. ಸಿಗುತ್ತೆ
ಸಿದ್ದ ಪ್ರಿಯಾ ಅಶ್ವಿನಿ ವಿನೋಲ ಹಾಗೂ ಗ್ಲೇನಿಶ ನಿಮಗೆ ಧನ್ಯವಾದ. ಕಾರ್ಯಕ್ರಮವು ಮುಂದುವರಿಯುವುದು. ನೆಕ್ಸ್ಟ್ ಜಾಯ್ಲಿ ಇವರಿಂದ ಸಿಂಗಲ್ ಡ್ಯಾನ್ಸ್ ಇಟ್ಲತ್ತೇನೆ Yeah.
ಧನ್ಯವಾದಗಳು ಜಾಯ್ಲಿನ್. ನೆಕ್ಸ್ಟ್ ಪರಮಸುಂದರಿ ಎಂಬ ಸಾಂಗಿಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕಲು ಮುಂದೆ ಬರುತ್ತಿದ್ದಾರೆ ರುವೆಲ್ಲಾ ಕೀಮಾ ಹಾಗೂ ಫ್ರೀಡನ್. ಧನ್ಯವಾದಗಳು ರುವೆಲ್ಲಾ ಕಿವಾ ಹಾಗೂ ಫ್ರೀಡಂ. ಚಂದಮಾಮ ಬಾ ಎಂಬ ಹಾಡಿಗೆ ಹೆಜ್ಜೆಯನ್ನಿಡಲು ಮುಂದೆ ಬರುತ್ತಿದ್ದಾರೆ ಜಾಶ್ವಿತಾ. ಕಿನೋ ಲಗ್ನಿಯರೆ
ಧನ್ಯವಾದಗಳು ಜೋಶ್ವಿತ. ಇದೀಗ ಅನ್ಸಿತಾ ಇವರಿಂದ ಒಂದು ಸಾಂಗ್. दूसरा लिंक रेडी कर, दूसरा मोबाइल तो सेंड कर, तो दानी हाँ भाई तो बस तो गल नहीं वेस्ट पढ़ने के पढ़ोगे गाने हाँ तेरे को संग नजर ದುಸರಾ ಏಕ ದೋನ್ ಗಂಟೆ ಅಮೃತಡಿ ಸರ್ ಅಮೃತಡಿ ಅಮೃತ ಮೊಬೈಲ್ ಬರ ಹಲೋ ಆಡಿಯೋ ಸರ್ ಆಡಿಯೋ ಆಡಿಯೋ
ಸುಮಧುರ ಗಾನದೊಂದಿಗೆ ನಮ್ಮ ನಿಮ್ಮೆಲ್ಲರ ಮನವನ್ನು ಗೆದ್ದ ಅನ್ಸಿತ ನಿಮಗೆ ಧನ್ಯವಾದಗಳು. ಮೊಗಲ್ಸನು ದಯಕ ನಾಯ್ಕ ಲಕಡಿ ಪುಕ್ವೆಲ್ಲಣೆ ಸ್ವಾಯಿವಾಸ್ ವೇದಿ ಮುಖರಸ್ಯ ಕೌಂಟರ್ ಅಂತ ವಿತ್ಕರಿ ಸೈಮೋನ್ ವಿನಂತಿಯ ಕಾರ್ಯಕ್ರಮವು ಮುಂದುವರಿಯುವುದು. ನೆಕ್ಸ್ಟ್ ಚಮ್ಮಕ್ ಚಮ್ ಹಾಡಿಗೆ ಹೆಜ್ಜೆ ನಿಡಲು ಮುಂದೆ ಬರುತ್ತಿದ್ದಾರೆ ಶರ್ಲಿ. ಧನ್ಯವಾದಗಳು ಶೇರ್ಲಿ. ಇದೀಗ ಅನುಷ ಮತ್ತು ಪಾರ್ಟಿ ಇವರಿಂದ ಗ್ರೂಪ್ ಡ್ಯಾನ್ಸ್. Thank you.
ಧನ್ಯವಾದಗಳು. ಮುಂದೆ ಡುವಿಟ್ ಡ್ಯಾನ್ಸ್ ನೊಂದಿಗೆ ಮುಂದೆ ಬರುತ್ತಿದ್ದಾರೆ ಜಾಯ್ಲಿನ್ ಹಾಗೂ ವಿನ್ಸಿಟ. ನಿದ್ರಾ ಕರಿ
ಧನ್ಯವಾದಗಳು ಜಾಯ್ಲಿನ್ ಹಾಗೂ ವಿನ್ಸಿಟ. ಆತ್ಮೀಯ ಬಂಧು ಮಿತ್ರರೇ, ಈ ಸೌಹಾರ್ದ ಕೂಟದ ಕೊನೆಯ ಭಾಗವಾಗಿರುವ ಲಕ್ಡಿಪ್ ಡ್ರೋ ಇದರ ಮುನ್ನುಡಿಯಾಗಿ ಕಥೋಲಿಕ್ ಸಭಾ ಮನೆಯಂಪಾರೆ ಘಟಕದ ಸದಸ್ಯರು ನಿಮ್ಮ ಬಳಿಗೆ ಬರುತ್ತಿದ್ದಾರೆ. ಲಕ್ಡಿಪ್ ಅನ್ನು ಪಡೆಯುವುದರ ಮೂಲಕ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಪ್ರಿಯರೇ, ದಯವಿಟ್ಟು ಗಮನಿಸಿ, ಲಕ್ಡಿಪ್ ಆಫರ್ ಈ ರೀತಿಯಲ್ಲಿದೆ: 5 ಟಿಕೆಟ್ಗೆ 1 ಟಿಕೆಟ್ ಫ್ರೀ ಆಗಿರುತ್ತದೆ. ದಯವಿಟ್ಟು ಲಕ್ಡಿಪ್ ಅನ್ನು ಪಡೆಯುವುದರ ಮೂಲಕ ಸಹಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಮುಂದೆ ವಿನ್ಶಿಯಾ ಮೆರ್ಲಿನ್ ಇವರಿಂದ ಒಂದು ಡ್ಯಾನ್ಸ್. Thank you.
ಧನ್ಯವಾದಗಳು ವಿನ್ಶಿಯಾ ಮರ್ಲಿನ್. ಮುಂದೆ ಜೆನ್ಸಿ, ವಿನಿಶಾ ಹಾಗೂ ದೇಶ್ಮ ಇವರಿಂದ ಗ್ರೂಪ್ ಡ್ಯಾನ್ಸ್. Then
ಧನ್ಯವಾದಗಳು ಜೆನ್ಸಿ, ವೆನಿಶಾ ಹಾಗೂ ರೇಷ್ಮಾ. ಇದೀಗ ಪುಟಾನಿ ಶೈನಾ ಪ್ರಿಶಲ್ ಇವರಿಂದ ಒಂದು ಡ್ಯಾನ್ಸ್. ಧನ್ಯವಾದಗಳು ಶೈನಾ ಪ್ರೀಶಲ್. ಮುಂದೆ ಸ್ಕ್ವಿಡ್ ಪ್ಲೇಯರ್ಸ್ ಇವರಿಂದ ಗ್ರೂಪ್ ಡ್ಯಾನ್ಸ್. ಸೈಕಲ್ ಹಾಕಿ ಇದು ಮುಖ್ಯ ಆಧಾರ.
ಧನ್ಯವಾದಗಳು ಸ್ಕ್ವಿಡ್ ಪ್ಲೇಯರ್ಸ್. ಇದೀಗ ಹಾಡಿನೊಂದಿಗೆ ಮುಂದೆ ಬರುತ್ತಿದ್ದಾರೆ ಜಿವಿತೇಶ್. Thank you.
ಧನ್ಯವಾದಗಳು ಜಿಜೇಶ್ ಹಾಗೂ ವಿನ್ಶಿಯಾ ಇವರಿಂದ ಡುವೆಟ್ ಡ್ಯಾನ್ಸ್. ಧನ್ಯವಾದಗಳು ಸ್ಯಾಂಡ್ವಿ ಹಾಗೂ ವಿನ್ಶಿಯಾ. ಮುಂದೆ ರಿಯಾನ್ ಕೆನಾನ್ ಇವರಿಂದ ಸಿಂಗಲ್ ಡ್ಯಾನ್ಸ್. Thank you.
ಧನ್ಯವಾದಗಳು ರಿಯಾಂಗ್ ಕೆನಾಲ್. ಪ್ರಿಯರೇ, ಇನ್ನು ಕೆಲವೇ ನಿಮಿಷಗಳೊಳಗೆ ಹಲವಾರು ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ನಮ್ಮ ನಿಮ್ಮೆಲ್ಲರ ಮನವನ್ನು ಗೆದ್ದಂತಹ ಕಾಮಿಡಿ ಕಸಿನ್ಸ್ ಮಣಿಯುತ್ತಾರೆ. ಇವಾಗ ತುಳು ಹಾಸ್ಯಮಯ ಕಿರುನಾಟಕ ಅಂತ್ಯಂ ಆಸ್ಪತ್ರೆ ಪ್ರದರ್ಶನಗೊಳ್ಳಿರುವುದು. ಅನ್ಸಿಕಾ ಇವರಿಂದ ಸಿಂಗಲ್ ಡ್ಯಾನ್ಸ್. ಯಾ ಡ್ಯಾನ್ಸ್ ಅನ್ನಂತಾರೆ ಆಮೆ ಆಜ್ ಅನ್ನಸರ ಲಕಡಿ ಅಸಕಲ ಆಯ್ಚ ಆಣಿ ಕಲ್ಚರ್ ಸದ ಕರ್ಸ ಕತಿರ ಅನಿ ತ್ಯಾ ಲಕಡಿ ಪಂದು ತೀನ್ ಕೊಂಬೆ ಅಸ ತುಮಿ ತುಮ ಕಲಿತಸ ಯಾ ಡ್ಯಾನ್ಸ್ ಅನ್ನಂತಾರೆ ತಂದು ಏಕ ಕೊಂಬೆ ಅಸ ಡ್ರಾಗ ತೀನ್ ಕೊಂಬೆ ಅಪೈಕಿ ಏಕ ಕೊಂಬೆ ಡ್ರಾಗ ಅಸ ತದಿ ಕೊಂ ಕೊನ ಟಿಕೆಟ್ ಕಾಣಿ ಬಾಕಿ ಅಸ ತರ ಅತ ತುಮ ಕ ಕ್ರೇಸ್ ಅವಕಾಶ ಡ್ಯಾನ್ಸ್ ಅನ್ನ ತುಮ ಪೆಲೆ ತುಮ ಟಿಕೆಟ್ ಕಾಣಿ ಗ್ಯಾ. ಪ್ರಿಯರೇ, ನಮ್ಮ ಇವತ್ತಿನ ಲಕಡಿ ನಿಮಗೆ ಸಿಕ್ಕಿರುತ್ತದೆ ಅಂತ ಕಾಣ್ತದೆ. ಯಾರಿಗಾದ್ರೂ ಸಿಕ್ಕಿಲ್ಲ ಅಂತ ದಯಮಾಡಿ ಕೌಂಟರ್ಗೆ ತೆರಳಿ ನೀವು ಟಿಕೆಟ್ ಅನ್ನು ಪಡೆಯಿರಿ. ಮೂರು ಕೋಳಿಗಳು ನಿಮಗೆ ಕಾಯ್ತಾ ಇದೆ, ನಿಮಗೆ ಸಿಕ್ಕಲಿಕ್ಕೂ ಸಾಕು. ಅದರಲ್ಲಿ ಒಂದು ಕೋಳಿಯ ಡ್ರಾ ಈ ಡ್ಯಾನ್ಸಿನ ನಂತರ ನಾವು ಇಡೀ ಈಗ ಇಲ್ಲಿ ಮಾಡುತ್ತೇವೆ, ಒಂದು ಕೋಳಿಯನ್ನು ಡ್ರಾ ಮಾಡ್ತೇವೆ. ಆದ ಕಾರಣ ಯಾರಿಗೆ ಯಾರು ಟಿಕೆಟ್ ಪಡೆದಿಲ್ಲ ಅವ್ರು ದಯಮಾಡಿ ಕೌಂಟರ್ಗೆ ತೆರಳಿ ಟಿಕೆಟ್ ನೀವು ಪಡೆಯುವುದು. ಐದು ಟಿಕೆಟ್ ಪಡೆದವರಿಗೆ ಒಂದು ಟಿಕೆಟ್ ಅಲ್ಲಿ ಫ್ರೀ ಆಗಿ ಕೊಡ್ತಾರೆ. 100 ರೂಪಾಯಿ ಕೊಟ್ಟು ಐದು ಟಿಕೆಟ್ ನೀವು ಕೊಂಡ್ರೆ ಒಂದು ಟಿಕೆಟ್ ಫ್ರೀ ಆಗಿ ಸಿಗ್ತದೆ. ಧನ್ಯವಾದಗಳು. ಹಾಕಿಲಿಕ್ಕೆ ಪಿಪಿ ಪಿಲಿ ಪಿಜ್ ಬ್ಲಾಕ್ ನೋಡು ನೋಡು
ಧನ್ಯವಾದಗಳು ಅನ್ಸಿಕ. ದಯಮಾಡಿ ಅಮೃತ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಲಕ್ಕಿ ಡಿಪ್ ಡ್ರಾ ಮೊದಲ ಕೋಡಿಯಲ್ಲಿ ಡ್ರಾ ಮಾಡ್ತಾ ಇದ್ದೇವೆ. ಮೊದಲ ನಂಬರ್ ಯಾವ್ದು ಅಂತ ನೋಡುವ. ಮೊದಲ ಫಸ್ಟ್ ಈ ಕೋಳಿಯ ಮೊದಲ ಡಿಜಿಟ್ ಈಗ ಪಾದ ತೆಗಿತಾ ಇದ್ದಾರೆ. ಇದರಿಂದ ಝೀರೋ ಒಂದು ಅಥವಾ ಎರಡು ಈ ಮೂರು ಸಂಖ್ಯೆಯಲ್ಲಿ ಒಂದು ಡಿಜಿಟ್ ಇದಾಗಿರ್ತದೆ. ಮೊದಲ ಡಿಜಿಟ್ ಅಂದ್ರೆ ಎರಡು. ಎರಡರಿಂದ ಸ್ಟಾರ್ಟ್ ಆಗುವ ಟಿಕೆಟ್ಗೆ ಬಹುಮಾನ ಹೋಗ್ತದೆ. ಈಗ ಎರಡನೇ ಡಿಜಿಟ್ ಯಾವ್ದಂತ ನೋಡುವ. ಒಂಬತ್ತು ನಂಬರ್ ಇದರಲ್ಲಿದೆ. ಎರಡನೇ ಡಿಜಿಟ್ ಏಳು. ಸೆವೆನ್ ಎರಡು ಏಳು. ಓಕೆ, ನೆಕ್ಸ್ಟ್ ಡಿಜಿಟ್ ಯಾವ್ದು ನೋಡುವ. ಲಕ್ಕಿ ನಂಬರ್ ಎಂಟು. ಎಂಟು ಎರಡು ಏಳು ಎಂಟು ಆಯ್ತು. ಇನ್ನು ಒಂದು ಡಿಜಿಟ್ ತೆಗಿಲಿಕ್ಕೆ ಮಾತು ಇದೆ. ಯಾರ್ದಾದ್ರೂ ಮೂರು ನಂಬರ್ ಕರೆದವರು ಇದ್ದಾರೆ ಇಲ್ಲಿ. ಓಕೆ ನೋಡುವ. ಎರಡು ಏಳು ಎಂಟು ಆಯ್ತು. ಓಕೆ, ಎರಡು ಸಾವಿರದ ಏಳ್ನೂರ ಎಂಬತ್ತ ಯಾವ್ದು ನಂಬರ್? ಯಾವುದು ಹೇಳಿ ಕೊನೆಯ ನಂಬರ್? ಝೀರೋ. ಯಾವುದು ಬೇಕು ಹೇಳಿ? ಆರು. ಆರು ಕೊನೆಯ ನಂಬರ್ ಆರು ಆಗಿರ್ತದೆ. ಎರಡು ಏಳು ಎಂಟು ಆರು. ಎರಡು ಸಾವಿರದ ಏಳ್ನೂರ ಎಂಬತ್ತ ಆರು ನಂಬರ್ಗೆ ಈ ಕೋಳಿ ಮೊದಲ ಕೋಳಿ ಹೋಗಿರ್ತದೆ. ಯಾರಾದರೂ ವಿಜಯಿಗಳು ಇದ್ದಲ್ಲಿ ಇಲ್ಲಿ ದಯಮಾಡಿ ಮುಂದೆ ಬರುವುದು. ಎಲ್ಲಿ ಹತ್ರ ಅವರು ಆಗಿದ್ದಾರೆ ಮೊದಲ ಕೋಳಿಯನ್ನು. ಓಕೆ, ಎರಡು ಏಳು ಎಂಟು ಆರು ಲಕ್ಕಿ ನಂಬರ್. ಕಂಗ್ರ್ಯಾಚುಲೇಷನ್ ಶ್ರೀ ಎಲಿಯಾಸ್ ಡಿ ಸೋದರ್ ಅವರು ಮೊದಲ ಕೋಳಿಯನ್ನು ಗೆದ್ದಿದ್ದಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆ, ಮುಗಿದಿಲ್ಲ, ಇನ್ನು ಎರಡು ಕೋಳಿ ಬಾಕಿ ಇದೆ. ಇದು ಒಂದು ಕೋಳಿ ಮಾತ್ರ, ಇನ್ನು ಕೂಡ ಎರಡು ಕೋಳಿ ಬಾಕಿ ಇದೆ. ನಿಮಗೆ ಟಿಕೆಟ್ ಯಾರಿಗೆ ಸಿಗ್ಲಿಲ್ಲ ಅಥವಾ ಇನ್ನು ಕೂಡ ಟಿಕೆಟ್ ಬೇಕಂತ ಇದ್ರೆ ಕೌಂಟರ್ ಅಲ್ಲಿ ಟಿಕೆಟ್ ಇದೆ, ನೀವು ಅದನ್ನು ಪಡೆದುಕೊಳ್ಳುವುದು. ಇನ್ನು ಸ್ವಲ್ಪ ಹೊತ್ತಿನ ನಂತರ ಕೋಳಿಯನ್ನು ನಾವು ಡ್ರಾ ಮಾಡ್ತಾ ಇದ್ದೇವೆ. ಕೆಲವೇ ಕ್ಷಣದಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ.
ಕಾರ್ಯಕ್ರಮವು ಮುಂದುವರಿಯುವುದು. ಇದೀಗ ಮಿಶೆಲ್ ಅವರಿಂದ ಘೋಷಣೆ. ಈಗ ವೇದಿಕೆಯಲ್ಲಿ ರಿಶೆಲ್ ಅವರಿಂದ ಒಂದು ಡ್ಯಾನ್ಸ್. ಸಿಕ್ಕೇ
ಧನ್ಯವಾದಗಳು ರೀಶಲ್. ಇದೀಗ ಗ್ರೂಪ್ ಡ್ಯಾನ್ಸ್ನೊಂದಿಗೆ ಅಶ್ವಿನಿ, ವಿನೋಲಾ ಹಾಗೂ ಗ್ಲೆನಿಶಾ ನಿಮ್ಮ ಮುಂದೆ. நடக்க போகுது அற்புதம் அதிசயம் இந்த ஆண்டு நடக்க போகுது. கவலைப்படாத 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 அற்புதங்கள் புரிய போகுதே அற்புதங்கள் புரிய போகுதே. சூப்பர் நேச்சுரல் ஆண்டு Supernatural.
ಧನ್ಯವಾದಗಳು ಅಶ್ವಿನಿ, ಗ್ಲೇನೀಶ ಮತ್ತು ವಿನೋಲಾ. ವಿಶ್ವದೆಲ್ಲೆಡೆ ಕ್ರಿಸ್ಮಸ್ ಹಬ್ಬವನ್ನು ಬಹಳ ಸಡಗರದಿಂದ ಆಚರಿಸುತ್ತಿರುವ ಈ ದಿನ ವಿವಿಧ ಧರ್ಮದ ಹಾಗೂ ನಮ್ಮ ರಾಜಕೀಯ ಮುಖಂಡರೊಂದಿಗೆ ಕ್ರಿಸ್ಮಸ್ ಸಂತೋಷವನ್ನು ಹಂಚಲು ನಾವಿಲ್ಲಿ ಸೇರಿದ್ದೇವೆ. ಕಥೋಲಿಕ್ ಸಭಾ ಮಣಿಯಂಪಾರೆ ಘಟಕವು ಅರ್ಪಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಈ ಸೌಹಾರ್ದ ಕೂಟದ ಸಂದರ್ಭದಲ್ಲಿ
ಒಂದು ಸುಂದರವಾದ ಕ್ಲಾಸಿಕಲ್ ನೃತ್ಯದೊಂದಿಗೆ ನಮ್ಮನ್ನು ಸ್ವಾಗತಿಸಲು ವೇದಿಕೆಗೆ ಬರುತ್ತಿದ್ದಾರೆ ಕುಮಾರಿ ಪ್ರಿನ್ಸಿಯಾ, ಶೈನಾ ಹಾಗೂ ಸ್ಟೆಫಾನಿಯಾ. ಕ್ಲಾಸಿಕ್ ನೃತ್ಯದೊಂದಿಗೆ ನಮ್ಮನ್ನು ಸ್ವಾಗತಿಸಿದ ಕುಮಾರಿ ಪ್ರಿನ್ಸಿಯಾ, ಶೈನಾ ಹಾಗೂ ಸ್ಟೆಫಾನಿಯಾ, ನಿಮಗೆ ವಂದನೆಗಳು.
ಸಾಗರವು ನೋಡಲು ಚೆಂದ, ಆದರೆ ಸಾಗರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುವುದು ನೋಡಲು ಮತ್ತೂ ಚೆಂದ. ವಸಂತ ಕಾಲದ ಚಿಗುರಿದ ಮಾಮರ ನೋಡಲು ಚೆಂದ, ಆ ಮಾಮರದಲ್ಲಿ ಕುಳಿತು ಹಾಡುವ ಕೋಗಿಲೆ ನೋಡಲು ಮತ್ತೂ ಚೆಂದ. ನಮ್ಮ ಕಣ್ಣೆದುರಿರುವ ಈ ವೇದಿಕೆ ಕಾಣಲು ಚೆಂದ, ಆದರೆ ಗಣ್ಯ ವ್ಯಕ್ತಿಗಳು ವೇದಿಕೆಯನ್ನು ಅಲಂಕರಿಸಿದರೆ ಮತ್ತೂ ಚೆಂದ. ಹೌದು ಪ್ರಿಯರೇ, ಅತಿಥಿಗಳು ವೇದಿಕೆಯನ್ನು ಅಲಂಕರಿಸುವ ಸಮಯವಿದು. ನಮ್ಮ ಇಗರ್ಜಿಯ ಧರ್ಮಗುರುಗಳಾದ ವಂದನೀಯ ಫಾದರ್ ನೆಲ್ಸನ್ ಡಿ ಅಲ್ಮೇಡಾ, ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ಎಕೆಎಂ ಅಶ್ರಫ್, ಎನ್ಮಗಜ್ಜಿ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಸೋಮಶೇಖರ್ ಜೆಎಸ್, ಕಥೋಲಿಕ್ ಸಭಾದ ಕಾಸರಗೋಡು ವಲಯ ಅಧ್ಯಕ್ಷರಾದಂತಹ ಶ್ರೀ ವಿಲ್ಫ್ರೆಡ್ ಮನೋಹರ್ ಕ್ರಾಸ, ನಮ್ಮ ಚರ್ಚಿನ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದಂತಹ ಶ್ರೀ ಮಿಲ್ಟನ್ ಪೀಟರ್ ಡಿಸೋಜಾ, ಐಸಿವೈಎಂ ಮಣಿಯಂಪಾರೆ ಘಟಕದ ಅಧ್ಯಕ್ಷರಾದಂತಹ ರೋಷನ್ ಡಿಸೋಜಾ ಬಿದ್ರಂಪಲ್ಲ, ಇವರನ್ನು ಕಥೋಲಿಕ್ ಸಭಾ ಅಧ್ಯಕ್ಷರಾದ ಶ್ರೀ ರಾಜು ಜಾನ್ ಹಾಗೂ ಕಾರ್ಯದರ್ಶಿ ಬೆನಿಲ್ಡಾ ಕ್ರಾಸ್ ಇವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸುತ್ತೇವೆ. ನಮ್ಮೆಲ್ಲರ ಕೈಚಪ್ಪೆಯೊಂದಿಗೆ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸೋಣ. ದೀಪ ಜೀವನದ ನೆನಪು, ದೀಪ ಪ್ರೇಮದ ಸೊಬಗು, ದೀಪ ಜೀವನದ ಬೆಳಕು, ದೀಪ ಜಗದ ನೆನಪು. ಇದೀಗ ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಬೆಳಗಿಸಬೇಕಾಗಿ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.
ಅತಿಥಿಗಳನ್ನು ದೇವರೆಂದು ಗೌರವಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಈಗ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳನ್ನು ಹಾಗೂ ನಮ್ಮೆಲ್ಲರನ್ನು ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ. ಕಥೋಲಿಕ್ ಸಭಾ ಮಣಿಯಂಪಾರೆ ಘಟಕದ ಅಧ್ಯಕ್ಷರಾದಂತಹ ಶ್ರೀ ರಾಜು ಜಾನ್ ಡಿಸೋಸ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನೀಡುತ್ತಾ ಈ ಸ್ವಾಗತದ ಎರಡು ಮಾತುಗಳನ್ನು ನಾನು ಆಡಲು ನಿಮ್ಮ ಮುಂದೆ ಇದೆ. ಕ್ರಿಸ್ಮಸ್ ಆಚರಣೆ ಜೊತೆಗೆ ನಮ್ಮ ಮಕ್ಕಳಲ್ಲಿರುವ ಪ್ರತಿಭೆಗಳಿಗೆ ಒಂದು ವೇದಿಕೆ, ಹಾಗೆ ಮತ ಸೌಹಾರ್ದತೆಯ ಧ್ಯೇಯದೊಂದಿಗೆ ಕಥೋಲಿಕ್ ಸಭಾ ಮಣಿಯಂಪಾರೆ ಘಟಕ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಕ್ರಿಸ್ಮಸ್ ಸೌಹಾರ್ದ ಕೂಟ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದೆ. ಈ ಮೊದಲು ಬೇರೆ ಬೇರೆ ಮುಖಂಡರನ್ನು ಒಟ್ಟಿಗೆ ತಂದು ಅವರಿಂದ ನಮ್ಮ ಊರಿನ ಜನರಿಗೆ ಸೌಹಾರ್ದತೆಯ ಸಂದೇಶವನ್ನು ನೀಡುತ್ತಿದ್ದೆವು. ಈ ವರ್ಷ ಸ್ವಲ್ಪ ವ್ಯತ್ಯಾಸ ಮಾಡಿ ಉದ್ದೇಶ ಹಾಗೂ ಧ್ಯೇಯ ಅದುವೆ. ಆದರೆ ನಮ್ಮ ಮುಖ್ಯ ಅತಿಥಿಗಳು ನೀವು ಕಾಣುತ್ತಾ ಇದ್ದೀರಾ. ನಾವು ಆರಿಸಿದ ಜನಪ್ರತಿನಿಧಿಗಳು ಈಗಾಗಲೇ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ವಂದನೀಯ ನೆಲ್ಸನ್ ಡಿ ಅಲ್ಮೇಡಾ ಅವರು ನಮ್ಮ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿ ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮ ಚರ್ಚಿನ ಧರ್ಮಗುರುಗಳು, ಜೊತೆಗೆ ನಮ್ಮ ನಿರ್ದೇಶಕರು. ಖಂಡಿತವಾಗಿಯೂ ವಂದನೀಯ ನೆಲ್ಸನ್ ಡಿ ಅಲ್ಮೇಡಾ ನಮಗೆ ನಮ್ಮ ಸಂಘಟನೆಯ ಪ್ರತಿಯೊಂದು ಚಟುವಟಿಕೆಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಮಗೆ ಹುರಿದುಂಬಿಸುತ್ತಾ ಎಲ್ಲ ಚಟುವಟಿಕೆಗಳನ್ನು ನಾವು ಇಲ್ಲಿ ಈ ಮಣಿಪಾರೆ ಚರ್ಚ್ ವಠಾರದಲ್ಲಿ ಮಾಡಲು ನಮಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ವಂದನೀಯ ಫಾದರ್ ನೆಲ್ಸನ್ ಡಿ ಅಲ್ಮೇಡಾ, ನಿಮಗೆ ಈ ಕಾರ್ಯಕ್ರಮಕ್ಕೆ ಹೃದಯದ ಅಂತರಾಳದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಶ್ರಫ್ ಇವರು ನಮ್ಮ ನಾಡಿನ ಧ್ವನಿಯಾಗಿ, ಕನ್ನಡದ ಧ್ವನಿಯಾಗಿ ಶಾಸಕರಾಗಿ ಅವರು ಆಯ್ಕೆಯಾಗಿ ಕೆಲವೇ ತಿಂಗಳುಗಳು ಮಾತ್ರ ಕಳೆದಿವೆ. ಈ ಅವಧಿಯಲ್ಲಿ ಜನರ ಮನಸ್ಸನ್ನು ಗೆಲ್ಲಲು ಅವರಿಗೆ ಸಾಧ್ಯವಾಗಿದೆ. ಒಬ್ಬ ಕನ್ನಡಿಗರಾಗಿ ಕೇರಳದ ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಿ ನಮ್ಮ ಮನಸ್ಸನ್ನು ಅವರು ಗೆದ್ದಿದ್ದಾರೆ. ಅದೇ ರೀತಿ ಈ ಮಂಜೇಶ್ವರಕ್ಕಾಗಿ ಉತ್ತಮ ಯೋಜನೆಗಳನ್ನು ಹಮ್ಮಿಕೊಂಡು ಅವರು ಯಶಸ್ವಿಯಾಗುತ್ತಾ ಬಂದಿದ್ದಾರೆ. ಜನರ ಮನವನ್ನು ಅವರು ಗೆದ್ದಿದ್ದಾರೆ. ನಾವು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದಾಗ ಸಂತೋಷದಿಂದ ಒಪ್ಪಿಕೊಂಡು ನಾವು ಅವರಿಗೆ ಇನ್ವಿಟೇಷನ್ ಕೊಡಲು ಹೋಗಿದ್ದೆವು. ಆಗ ಅವರು ಹೇಳಿದ್ರು ಇನ್ವಿಟೇಷನ್ ಕೊಡಲು ಬರುವ ಅಗತ್ಯ ಇಲ್ಲ, ಯಾಕಂದ್ರೆ ಈಗೆಲ್ಲ ಫೋನ್ನಲ್ಲಿ ಎಲ್ಲ ನಡೆಯುವಂತ ಸಂಗತಿಗಳು ಇದೆಲ್ಲ, ಒಂದು ಫೋನ್ ಮಾಡಿದ್ರೆ ಸಾಕಿತ್ತು. ನನ್ನ ಕಾರ್ಯಕ್ರಮ ನಿಮ್ಮ ಚರ್ಚೆಯಲ್ಲಿ ನಾನು ಮೊದಲೇ ಬುಕ್ ಮಾಡಿದ್ದೇನೆ ಅಂತ ಹೇಳಿದ್ರು. ಹಾಗೆ ಇವತ್ತು ಅವರು ಖಂಡಿತ ತುಂಬಾ ಬ್ಯುಸಿ ಆಗಿದ್ರು. ಸ್ವಲ್ಪ ಹೊತ್ತಿನ ಮೊದಲು ಅವರು ಹೈದರಾಬಾದ್ ಅಲ್ಲಿದ್ದರು. ಅಲ್ಲಿಂದ ಈ ಕಾರ್ಯಕ್ರಮಕ್ಕಾಗಿ ಅರ್ಜೆಂಟ್ ಅಲ್ಲಿ ಬಂದು ನಾವು ಅದಕ್ಕೆ ಅವರಿಗಾಗಿ ಇಲ್ಲಿ ಇಷ್ಟು ಸಮಯ ವೇಟ್ ಮಾಡ್ತಾ ಇದ್ದೆವು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ, ನಮ್ಮನ್ನು ಸಂತೋಷಗೊಳಿಸಿದ್ದಾರೆ. ಶ್ರೀ ಎ ಕೆ ಎಂ ಅಶ್ರಫ್ ಇವರಿಗೆ ನಮ್ಮ ಸಂಘದ ಪರವಾಗಿ ಅಲ್ಲಿ ಇಲ್ಲಿ ನೇರಿದಂತಹ ಎಲ್ಲರ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸೋಮಶೇಖರ್ ಜೆಎಸ್ ಎನ್ಮಕಜೆ ಗ್ರಾಮ ಪಂಚಾಯತಿನ ಗುರಿಕಾರರು, ನಮ್ಮ ಈ ಚರ್ಚೆ ಇರುವಂತಹ ವಾರ್ಡಿನ ಮೆಂಬರ್ ಕೂಡ ಅವರು. ಅವರು ನಮಗೆ ಯಾವಾಗಲೂ ಆಪ್ ಬಾಂಧವರು. ನಮ್ಮ ಯಾವುದೇ ಕಾರ್ಯಕ್ರಮವಾಗಿರಲಿ ಅವರು ಇಲ್ಲದೆ ನಡೆಯುವುದು ಬಹಳ ಕಡಿಮೆ. ಯಾಕಂದ್ರೆ ಅವರು ಇಲ್ಲಿ ನಮ್ಮ ಈ ಮಣಿಯಂಪಾರೆಯ ಆಗಿರಲಿ ಹೆಣ್ಮಕ ಜನರ ಅಣ್ಣ, ಹಾಗೆ ನಮ್ಮ ಈ ಕಾರ್ಯಕ್ರಮ ನಮ್ಮ MLA ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರೆಯಿಸುವುದು ಕೂಡ ಅವರು ಯಶಸ್ವಿಯಾಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಸೊಬಗನ್ನು ಅವರು ಹೆಚ್ಚಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯದ ಅಂತರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಇನ್ನೊಬ್ಬರು ಅತಿಥಿಗಳು ಶ್ರೀ ವಿಲ್ಫ್ರೆಡ್ ಮನೋಹರ್ ಕ್ರಾಸ್ತ. ಹೌದು, ನಮ್ಮ ಕಥೋಲಿಕ್ ಸಭಾ ಇದರ ಕಾಸರಗೋಡು
ವಲಯದ ಕಾಸರಗೋಡು ಜಿಲ್ಲೆ ಅಂತ ಹೇಳ್ಬಹುದು, ಕಾಸರಗೋಡು ವಲಯದ ಅಧ್ಯಕ್ಷರು ಅವರು. ಕಾಸರಗೋಡು ವಲಯ ಹಂತದಲ್ಲಿ ಕಾಸರಗೋಡು ಕಥೋಲಿಕ್ ಸಭೆಯ ಚಟುವಟಿಕೆಗಳನ್ನು ಅತ್ಯಂತ ವೇಗವಾಗಿ ನಡೆಸುತ್ತಾ ಬಂದಂತಹ ಒಬ್ಬರು ಲೀಡರ್ ಅವರು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯದ ಅಂತರಗಳಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಮಿಲ್ಟನ್ ಪೀಟರ್ ಡಿಸೋಜಾ, ಅವರು ನಮ್ಮ ಚರ್ಚಿನ ಉಪಾಧ್ಯಕ್ಷರು, ಪಾಲನಾ ಮಂಡಳಿಯ ಉಪಾಧ್ಯಕ್ಷರು. ಚರ್ಚಿನ ಎಲ್ಲ ಚಟುವಟಿಕೆಗಳಿಗೆ ಅವರು ಮುಂದಾಳತ್ವವನ್ನು ನೀಡುತ್ತಾ ನಮ್ಮೆಲ್ಲರ ಮನಸ್ಸನ್ನು ಗೆದ್ದವರು, ಹಾಗೂ ನಮ್ಮ ಸಂಘದ ಸದಸ್ಯರು ಕೂಡ ಅವರು. ಮಿಲ್ಟನ್ ಪೀಟರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಇದ್ದಾರೆ ಮಣಿಯಂಪಾರೆಯ ಇದರ ಅಧ್ಯಕ್ಷ, ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರೋಷನ್ ಡಿಸೋಜಾ ಭದ್ರಪ್ಪಲ. ಅದೇ ರೀತಿ ನಮ್ಮ ಸಂಘಟನೆಯ ಕಾರ್ಯದರ್ಶಿ ಬೆನಿಲ್ಡಾ ಕ್ರಾಸ ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃದಯದ ಅಂತರಾಳದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಿಯರೇ, ನೀವು ಇಲ್ಲಿ ಸೇರಿರುವಂತಹ ಸಭಿಕರು ಈ ಕಾರ್ಯಕ್ರಮದ ಸೊಬಗು. ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲಿನ ಪ್ರೀತಿಯಿಂದ ಆಗಮಿಸಿ ಇಲ್ಲಿ ಕುಳಿತಂತಹ ಎಲ್ಲರಿಗೂ ಹೃದಯ ಅಂತರಾಳದಿಂದ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಸ್ವಾಗತ. ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸಿದ ಶ್ರೀ ರಾಜು ಜಾಂಡಿ ಸೋಸಾ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರಿಸ್ಮಸ್ ಎಂದರೆ ನೆನಪಿಗೆ ಬರುವುದು ಕ್ರಿಸ್ಮಸ್ ಗೋದಲಿ, ಕ್ರಿಸ್ಮಸ್ ಟ್ರೀ, ಸಂತಾಕ್ಲೋಸ್ ಹಾಗೂ ನಕ್ಷತ್ರಗಳು, ಹೀಗೆ ಹತ್ತು ಹಲವು ವಿಷಯಗಳು. ಜೊತೆಗೆ ನೆನಪಿಗೆ ಬರುವಂತ ತಿಂಡಿ ಎಂದರೆ ಕ್ರಿಸ್ಮಸ್ ಕೇಕ್. ಕೇಕ್ ಕತ್ತರಿಸಿ ಪರಸ್ಪರ ಹಂಚಿಕೊಂಡು ತಿನ್ನುವುದು ಕ್ರಿಸ್ಮಸ್ ಆಚರಣೆಯ ಒಂದು ಭಾಗ. ಈಗ ವೇದಿಕೆಯಲ್ಲಿರುವ ಅತಿಥಿಗಳು ಕೇಕ್ ಕತ್ತರಿಸಿ ಈ ಸಂಭ್ರಮಕ್ಕೆ ಚಾಲನೆಯನ್ನು ನೀಡುತ್ತಿದ್ದಾರೆ. ನಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಆನಂದವನ್ನು ವ್ಯಕ್ತಪಡಿಸೋಣ. ಈಗ ಕತ್ತರಿಸಿದ ಕೇಕ್ನ ರುಚಿಯನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನಮ್ಮ ಸ್ವಯಂ ಸೇವಕರು ನಿಮ್ಮ ಬಳಿ ಬರುತ್ತಿದ್ದಾರೆ. ನಾವೆಲ್ಲರೂ ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಮುಂದುವರಿಸುವುದಾದರೆ ಕಥೋಲಿಕ್ ಸಭಾ ಮಣಿಯಂಪಾರೆ ಘಟಕವು ಚರ್ಚ್ ಹಂತದಲ್ಲಿ ಆಯೋಜಿಸಿದ ಭಾಷಣ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ಈಗ ಮಾಡುತ್ತಿದ್ದೇವೆ. ಬಹುಮಾನಗಳನ್ನು ವಿತರಿಸಲು ಕಥೋಲಿಕ್ ಸಭಾ ಕಾಸರಗೋಡು ವಲಯ ಅಧ್ಯಕ್ಷರಾದಂತಹ ಶ್ರೀ ವಿಲ್ಫ್ರೆಡ್ ಮನೋಹರ್ ಕ್ರಾಸ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಶ್ರೀಮತಿ ಮೋನಿಕಾ ಮಚಾದೋ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಭಾಷಣ ಸ್ಪರ್ಧೆ ವಿಜೇತರು ವಿಭಾಗ 2, 3 ಮತ್ತು 4 ಕ್ಲಾಸ್ ಫಸ್ಟ್ ಪ್ಲೇಸ್ ಅನ್ಸಿಕಾ ಡಿಸೋಜಾ ಮನಿಯಂಪಾರೆ, ಸೆಕೆಂಡ್ ಪ್ಲೇಸ್ ಶರ್ಲಿನ್ ಡಿಸೋಜಾ ಪದ್ಯಾನ, ಥರ್ಡ್ ಪ್ಲೇಸ್ ಶೈನಾ ಪ್ರೀಶಲ್ ಡಿಸೋಜಾ ಪದ್ಯಾನ,
ವಿಭಾಗ ಮೂರು ಐದರಿಂದ ಏಳನೇ ಕ್ಲಾಸ್. ಫಸ್ಟ್ ಪ್ಲೇಸ್ ರಿಶಲ್ ಡಿಸೋಜಾ ಪದ್ಯಾನ, ಸೆಕೆಂಡ್ ಪ್ಲೇಸ್ ರಿಯೋನ್ ಕೆನೋಲ್ ಡಿಸೋಜಾ ಎನ್ಮಕಾಜೆ ಅಂಡ್ ಸ್ಟಿಫಾನಿಯಾ ಡಿಸೋಜಾ ಎನ್ಮಕಾಜೆ, ಥರ್ಡ್ ಪ್ಲೇಸ್ ಪ್ರಿನ್ಸನ್ ಡಿಸೋಜಾ ಪದ್ಯಾನ. ವಿಭಾಗ ನಾಲ್ಕು ಎಂಟರಿಂದ ಹತ್ತನೇ ಕ್ಲಾಸ್, ಫಸ್ಟ್ ಪ್ಲೇಸ್ ಆಸ್ಟಿನ್ ಡಿಸೋಜಾ ಮನಿಯಂಪಾರೆ, ಸೆಕೆಂಡ್ ಪ್ಲೇಸ್ ಪ್ರಿನ್ಸಿ ಡಿಸೋಜಾ ಮನಿಯಂಪಾರೆ. ನಿಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಬಹುಮಾನವನ್ನು ವಿತರಿಸಿದ ಶ್ರೀ ವಿಲ್ಫ್ರೆಡ್ ಮನೋಹರ್ ಕ್ರಾಸ್ ನಿಮಗೆ ಧನ್ಯವಾದಗಳು. ಅದೇ ರೀತಿ ಬಹುಮಾನವನ್ನು ಸ್ವೀಕರಿಸಿದ ಎಲ್ಲಾ ಮಕ್ಕಳಿಗೂ ಅಭಿನಂದನೆಗಳು. ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದ ಈಗ ಶ್ರೀ ವಿಲ್ಫ್ರೆಡ್ ಮನೋಹರ್ ಕ್ರಾಸ್ ರವರು ತಮ್ಮ ಕ್ರಿಸ್ಮಸ್ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಸನ್ಮಾನ್ಯ ರೆವರೆಂಡ್ ಫಾದರ್ ನೆಲ್ಸನ್ ಅವರೇ, ಮುಖ್ಯ ಅತಿಥಿಗಳಾದ ನಮ್ಮ ನೆಚ್ಚಿನ ಶ್ರೀಮಾನ್ ಎ ಕೆ ಅಶ್ರಫ್ ಎಂಎಲ್ಎ ಅವರೇ, ಹಾಗೂ ಎನ್ಮಕಜೆ ಪಂಚಾಯತ್ ಪ್ರೆಸಿಡೆಂಟ್ ಗಳಾದ ಶ್ರೀಮಾನ್ ಸೋಮಶೇಖರ್ ಅವರೇ, ಪಾಲನಾ ಮಂಡಳಿಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಐಸಿಎಂ ಅಧ್ಯಕ್ಷರೇ, ಕತ್ರಿಸಭಾ ಮಣಿಯಂಪಾರೆ ಘಟಕದ ಅಧ್ಯಕ್ಷರಾದ ರಾಜಜೋಗ ಅವರೇ, ಕತ್ರಿಸಭಾ ಮಣಿಯಂಪಾರೆ ಘಟಕದ ಪದಾಧಿಕಾರಿಗಳೇ, ಸದಸ್ಯರೇ, ಅದೇ ರೀತಿ ಇಲ್ಲಿ ತೆರೆದಿರುವ ನನ್ನ ಪ್ರೀತಿಯ ಊರ ಮಹನೀಯರೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕಥೋತ್ಸವ ಮನೆಯಂಪರ ಘಟಕವು ಕಳೆದ ಹಲವು ವರ್ಷಗಳಿಂದ ಹಲವು ಜನೋಪಯೋಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಕೇವಲ 89 ಕುಟುಂಬಗಳಿರುವ ಸಣ್ಣ ಪ್ಯಾರಿಸ್ ಮನೆಯಂಪರ ಆದರೂ ಈ ಸಣ್ಣ ಘಟಕಗಳೇನು ಸಣ್ಣಲ್ಲ, ಅವರು ಹಲವಾರು ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಿದ್ದಾರೆ. ನಿಮ್ಮ ಈ ಉತ್ಸಾಹಕ್ಕೆ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ನಿಮ್ಮ ಈ ಉತ್ಸಾಹದಿಂದ ಮನೆಯಂಪರ ಘಟಕಕ್ಕೆ ಮಾತ್ರವಲ್ಲ ಇಡೀ ಕಾಸರಗೋಡು ವಲಯಕ್ಕೆ ಪ್ರಯೋಜನವಾಗಬೇಕು. ಆದ್ದರಿಂದ ನೀವು ಕಾಸರಗೋಡು ವಲಯ ಹಂತದಲ್ಲಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಹಾಗೂ ಸಕ್ರಿಯವಾಗಿ ಭಾಗವಹಿಸಲು ನಿಮಗೆ ಕರೆ ಕೊಡ್ತೇನೆ. ಮುಂದಿನ ವರ್ಡ್ ಪ್ರೆಸಿಡೆಂಟ್ ಅಥವಾ ಕಾರ್ಯದರ್ಶಿ ನಿಮ್ಮ ಘಟಕದಿಂದ ಬರಲಿ ಎಂದು ಆಶಿಸುತ್ತೇನೆ. ನಾವು ಕ್ರಿಶ್ಚಿಯನ್ನರು ಸಮಾಜ ಸೇವೆಯಲ್ಲಿ ಮುಂದು ಅಂತ ಹೇಳಬಹುದು. ನಾವು ನಡೆಸುವ ಹಲವಾರು ಶಾಲೆಗಳು ಕಾಸರಗೋಡಲ್ಲಿವೆ. ಬೇಳದಲ್ಲಿ ಸೇಂಟ್ ಮೇರಿಸ್ ಕಾಲೇಜ್ ಹಾಗೂ ಸೇಂಟ್ ಮೇರಿಸ್ ಹೈಸ್ಕೂಲ್, ಆದರೆ ಅಲ್ಲಿ ಇನ್ನೊಂದು ಶಾಲೆ ಸೇಂಟ್ ಬಾರ್ತಲಮ್ಯೂ ಸ್ಕೂಲ್, ಕುಂಬ್ಳೆಯಲ್ಲಿ ಎರಡು ಶಾಲೆ, ಕಯ್ಯಾರ್ ಕಾಸರಗೋಡು, ಅದೇ ರೀತಿ ವರ್ಕಾಡಿ, ಹೀಗೆ ಹಲವು ಶಾಲೆಗಳಿವೆ. ಆದರೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಹಿಂದು ಅಂತ ಹೇಳ್ಬಹುದು. ಇಡೀ ನಮ್ಮ ಕೊಂಕಣಿ ಕ್ರಿಶ್ಚಿಯನ್ರಲ್ಲಿ ಇಡೀ ಕಾಸರಗೋಡಲ್ಲಿ ಇರುವುದು ಒಬ್ಬರೇ ಒಬ್ಬರು ಪಂಚಾಯತ್ ಪ್ರೆಸಿಡೆಂಟ್, ಒಬ್ಬರು ಉಪಾಧ್ಯಕ್ಷರು, ಪಂಚಾಯತ್ ಉಪಾಧ್ಯಕ್ಷರು ಮತ್ತು ಬೆರಳಿಕೆಷ್ಟು ಪಂಚಾಯತ್ ಮೆಂಬರ್ಸ್ ಮಾತ್ರ. ನಾವು ಹೇಳುವುದುಂಟು ನಮಗೆ ರಾಜಕೀಯ ಬೇಡ ಅಂತ. ಆದರೆ ನಾನು ನಿಮಗೆಲ್ಲರಿಗೂ ನಿಮ್ಮ ಸಕ್ರಿಯ ರಾಜಕೀಯದಲ್ಲಿ ಭಾಗವಹಿಸಲು ಕರೆ ನೀಡುತ್ತೇನೆ. ನಾವು ಮೌಲ್ಯಾಧಾರಿತ ರಾಜಕೀಯವನ್ನು ಮಾಡಬೇಕು. ನಮ್ಮ ರಾಜಕಾರಣಿಗಳು ಮೌಲ್ಯಾಧಾರಿತ ರಾಜಕಾರಣಿಗಳಾಗಬೇಕು. ಅದಲ್ಲದೆ ಕೇವಲ ಕೆಲವು ಲಕ್ಷ ಕೋಟಿ ರೂಪಾಯಿಗಳಿಗಾಗಿ ಅಥವಾ ಹುದ್ದೆಗಾಗಿ ತಮ್ಮ ಮೌಲ್ಯವನ್ನು ಗಾಳಿಗೆ ತೂವಂತಹ ರಾಜಕಾರಣಿಗಳು ನಾವು ಆಗಬಾರದು. ಎಲ್ಲರಿಗೂ, ಎಲ್ಲ ಧರ್ಮದವರನ್ನು, ಎಲ್ಲ ಜಾತಿಯವರನ್ನು ಒಂದಾಗಿ ಕಾಣುವ, ಎಲ್ಲರನ್ನೂ ಪ್ರೀತಿಸುವಂತಹ ರಾಜಕಾರಣಿಗಳು ನಮ್ಮಿಂದ ಬರಲಿ ಅಂತ ನಾನು ಆಶಿಸುತ್ತೇನೆ. ಇನ್ನೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿ ಪ್ರಭು ಯೇಸು ಕ್ರಿಸ್ತರ ಶಾಂತಿ ನಿಮ್ಮೆಲ್ಲರೊಡನೆ ನೆಲೆಸಲಿ. ಅದೇ ರೀತಿ ಜಾತಿ ಮತದ ತಾರತಮ್ಯವಿಲ್ಲದೆ
ನಾವೆಲ್ಲರೂ ಶಾಂತಿ ಪ್ರೀತಿಯಿಂದ ಎಲ್ಲರ ವಿಶ್ವಾಸಗಳನ್ನು ಎಲ್ಲರ ಭಾವನೆಗಳನ್ನು ಗೌರವಿಸ್ತಾ ಶಾಂತಿಯಿಂದ ಸಹಬಾಳೆ ನಡೆಸೋಣ ಅಂತ ಹೇಳಿ ಎಲ್ಲೆರಡು ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದ ಮೇರಿ ಮಾತೆ ಹಬ್ಬದ ಸಂದರ್ಭದಲ್ಲಿ ಕಥೋಲಿಕ್ ಸಭಾ ಸಂಘಟನೆಯು ಸಾದರಪಡಿಸಿದ ಆನ್ಲೈನ್ ಮಾತೆ ಮರಿಯಲ ಗೀತೆಗಳ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಾವೀಗ ಬಹುಮಾನವನ್ನು ವಿತರಿಸುತ್ತಿದ್ದೇವೆ. ಈ ಬಹುಮಾನವನ್ನು ನಮ್ಮ ನೆಚ್ಚಿನ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಜಿಎಸ್ ರವರು ವಿತರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಶ್ರೀಮತಿ ಕವಿತಾ ಮೋರಸ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮರಿಯ ಮತ್ತೆ ಗೀತೆಗಳ ಆನ್ಲೈನ್ ಸ್ಪರ್ಧೆ ಮರಿಯಾಳ ಗೀತ ಸ್ಪರ್ಧೆ ತರಗತಿ 1 ಮತ್ತು 2 ಫಸ್ಟ್ ಪ್ರೈಸ್ ರಿಶ್ವಿತಾ ಕ್ರಾಸ್ತ ಉಪ್ಪಳಿಗೆ. ರಿಶ್ವಿತಾ ಕ್ರಾಸ್ತ ಉಪ್ಪಳಿಗೆ ತರಗತಿ 3 ಮತ್ತು 4 ಫಸ್ಟ್ ಪ್ರೈಸ್ ಶರ್ಲಿನ್ ಡಿಸೋಸಾ ಪದ್ಯಾನ. ಶರ್ಲಿನ್ ಡಿಸೋಸಾ ಪದ್ಯಾನ. ಸೆಕೆಂಡ್ ಪ್ರೈಸ್ ಶೈನಾ ಪ್ರಿಶಾಲ್ ಡಿಸೋಸಾ ಪದ್ಯಾನ. ಥರ್ಡ್ ಪ್ರೈಸ್ ಅನ್ಸಿಕಾ ಡಿಸೋಸಾ ಮಣಿಯಂಪಾರೆ. ಮೆಚ್ಚುಗೆ ಗಳಿಸಿದ ಗಾಯನ ರಿಕ್ಸಾನ್ ಡಿಸೋಸಾ ಮಣಿಯಂಪಾರೆ ಮತ್ತು ಜಾಯ್ಲಿನ್ ಡಿಸೋಸಾ ಮಣಿಯಂಪಾರೆ. ರಿಕ್ಸಾನ್ ಡಿಸೋಸಾ ಮಣಿಯಂಪಾರೆ. ತರಗತಿ 5 ಮತ್ತು 6 ಫಸ್ಟ್ ಪ್ರೈಸ್ ಸ್ಟೆಫಾನಿಯಾ ಡಿಸೋಸಾ ಹೆಣ್ಮಗಜೆ. ಸೆಕೆಂಡ್ ಪ್ರೈಸ್ ಪ್ರಿನ್ಸನ್ ಜಿತೀಶ್ ಡಿಸೋಸಾ ಪದ್ಯಾನ. ತರಗತಿ 7 ಮತ್ತು 8 ಫಸ್ಟ್ ಪ್ರೈಸ್ ಶೈನಾ ಡಿಸೋಸಾ ಮಣಿಯಂಪಾರೆ. ಸೆಕೆಂಡ್ ಪ್ರೈಸ್ ಜಿನ್ಸಿ ಡಿಸೋಸಾ ಮಣಿಯಂಪಾರೆ. ಥರ್ಡ್ ಪ್ರೈಸ್ ರೇಷಾ ಲೆನೆವಾ ಡಿಸೋಸಾ ಪದ್ಯಾನ ಮತ್ತು ವಿನಿಶಾ ಡಿಸೋಸಾ ಹೆಣ್ಮಕಜೆ. ಕ್ಲಾಸ್ 9 ಮತ್ತು 10 ಫಸ್ಟ್ ಪ್ರೈಸ್ ಆಸ್ಟಿನ್ ಡಿಸೋಸಾ ಮಣಿಯಂಪಾರೆ. ತರಗತಿ 9 ಮತ್ತು 10 ಆಸ್ಟಿನ್ ಡಿಸೋಸಾ. ಪ್ಲಸ್ 1 ಮೇಲ್ಪಟ್ಟ ವಿಭಾಗ ಫಸ್ಟ್ ಪ್ರೈಸ್ ವಿನೋಲ್ ಪ್ರಿಯಾ ಡಿಸೋಸಾ. ಸೆಕೆಂಡ್ ಪ್ರೈಸ್ ರಿಯಾನಾ ಡಿಸೋಸಾ. ಥರ್ಡ್ ಪ್ರೈಸ್ ಪ್ರಣೀತಾ ಡಿಸೋಸಾ ಎನ್ ಮಗಜ್ಜೆ ಮತ್ತು ಪ್ರಣೀತಾ ಡಿಸೋಸಾ ದುಬೈ ಎನ್ ಮಗಜ್ಜೆ ಮತ್ತು ಮರಿಯಾ ಡಿಸೋಸಾ ಮಣಿಯಂಪಾರೆ. ಬಹುಮಾನವನ್ನು ಸ್ವೀಕರಿಸಿದ ಎಲ್ಲಾ ವಿಜೇತರಿಗೂ ಅಭಿನಂದನೆಗಳು. ಈಗ ಶ್ರೀ ಸೋಮಶೇಖರ್ ಅವರು ತಮ್ಮ ಕ್ರಿಸ್ಮಸ್ ಸಂದೇಶವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ವಿನಂತಿಸುತ್ತಿದ್ದೇವೆ.
ಇದ್ದಾರೆ. ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಮಣಿಯಂಪಾರೆ ಯೂನಿಟ್ ಹಾಗೂ ಸೈಂಟ್ ಲಾರೆನ್ಸ್ ಚರ್ಚ್ ಮಣಿಯಂಪಾರೆ ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ನೆಲ್ಸನ್ ಡಿ ಅಲ್ಮೇಡ ಅವರೇ, ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಮಂಜೇಶ್ವರದ ಜನಪ್ರಿಯ ಜನಕೀಯ ಶಾಸಕ ಆತ್ಮೀಯರಾದಂತಹ ಶ್ರೀ ಎ ಕೆ ಎಂ ಅಶೋಫ್ ಅವರೇ, ಅದೇ ರೀತಿ ಕೆಥೋಲಿಕ್ ಸಭಾ ಕಾಸರಗೋಡು ಇದರ ಅಧ್ಯಕ್ಷರಾದಂತಹ ಶ್ರೀ ವಿಲ್ಫ್ರೆಡ್ ಮನೋಹರ್ ಕ್ರಾಸ್ತಾ ಅವರೇ, ಶ್ರೀ ರಾಜು ಜಾನ್ ಡಿ ಸೋಜಾ ಅವರೇ, ಕಾರ್ಯದರ್ಶಿ ಬೆನಿಲ್ಡಾ ಡಿ ಸೋಜಾ ಅವರೇ, ಮಿಲ್ಟನ್ ಪೀಟರ್ ಡಿ ಸೋಜಾ ಅವರೇ, ಅದೇ ರೀತಿ ರೋಷನ್ ಅವರೇ ಹಾಗೂ ಇಲ್ಲಿರುವಂತಹ ಎಲ್ಲ ಗಣ್ಯರೇ, ಸಹೋದರ ಸಹೋದರಿಯರೇ, ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಒಂದು ವೇದಿಕೆಯಲ್ಲಿ ನಿಲ್ಲಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ ಪ್ರತಿ ವರ್ಷ ಕೂಡ ಕ್ರಿಸ್ಮಸ್ ಆಚರಣೆ, ಅದೇ ರೀತಿ